ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಬಿಜೆಪಿ ಸಂಸದ ಬಿಎನ್ ಬಚ್ಚೇಗೌಡರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಜೆಡಿಎಸ್ ಜಾತ್ಯತೀತ ಪಕ್ಷ ಬಿಜೆಪಿ ಕೋಮುವಾದಿ ಪಕ್ಷ ಮೈತ್ರಿ ಮಾಡ್ಕೊಂಡ್ರೆ ಒಳ್ಳೆಯದಾಗಲ್ಲ ಅಂತ ಬಿಎನ್ ಬಚ್ಚೇಗೌಡರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಸ್ವಪಕ್ಷದ ವಿರುದ್ಧವೇ ಇಂತಹ ಸ್ಟೇಟ್ಮೆಂಟ್ ಆಶ್ಚರ್ಯವನ್ನು ತರ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನನಗೆ ಆಶ್ಚರ್ಯ ತಂದಿದೆ ಅಂತ ಇನ್ನು ಮುಂದುವರೆದು ಹೇಳಿದ್ದಾರೆ ಜಾತ್ಯತೀತ ಪಕ್ಷ ಕೋಮುವಾದಿ ಪಕ್ಷದ ಜೊತೆಗೆ ಹೋಗೋದ ಮೈತ್ರಿ ಆದ್ರೆ ಶಕ್ತಿ ಬರಲ್ಲ ಪಕ್ಷ ಕ್ಷೀಣ ಆಗುತ್ತೆ ಈಗಂತ ಸ್ವಪಕ್ಷದ ವಿರುದ್ಧವೇ ಸಂಸದ ಬಚ್ಚೇಗೌಡರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ತೀರಾ ಮೊನ್ನೆ ಮೊನ್ನೆ ಅಷ್ಟೇ ಅವರು ಹೇಳ್ತಾ ಇದ್ರು ಚುನಾವಣಾ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀನಿ ಅಂತ ಅದಾದ ಬೆನ್ನಲ್ಲೇ ಈ ಸ್ಟೇಟ್ಮೆಂಟ್ ಆಶ್ಚರ್ಯ ಕಾರಣ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂದು ಒಂದು 4 ತಿಂಗಳಾಗಿರ್ಬೋದು ಅಂತ ಇಟ್ಕೊಳ್ಳೋಣ ಅದಾದ್ಮೇಲೆ ಇವತ್ತು ರಾಜಕೀಯ ಒಂದು ವಿರೋಧ ಪಕ್ಷದಲ್ಲಿ ಬಿಜೆಪಿ ಅಧ್ಯಕ್ಷರಾಗಲಿ ಪ್ರತಿಪಕ್ಷದ ನಾಯಕರಾಗಲಿ ಮಾಡಲಿಲ್ಲ ಅದು ಅಲ್ಲಿಂದ ಊಹಾಪೋಹ ಇತ್ತು ಏನು ಊಹಾಪೋಹ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗ್ತದೆ ಅಂತ ಇದು ಒಂದು ಸಸ್ಪೆನ್ಸ್ ಇತ್ತು ನೀವು ಹೇಳೋದು ಸರಿ ಮನಸ್ಸಿನಲ್ಲಿ ಸಸ್ಪೆನ್ಸ್ ಇತ್ತು ಇವರಿಬ್ಬರು ಒಂದಾಗ್ತಾರೆ ಅಂತ ಇವತ್ತು ಜನರ ಮನಸ್ಸು ಕ್ಲಿಯರ್ ಆಯ್ತದು ಅವರಿಬ್ಬರು ಒಂದಾಗ್ತಾರೆ ಅಂತೇಳಿ ಅದಕ್ಕೆ ಇದು ತಡ ಮಾಡಿದ್ದಾರೆ ಮೇಲೆ ತಡ ಮಾಡಿ ಇದನ್ನು ಪ್ರತಿಪಕ್ಷದ ನಾಯಕನಾಗಲಿ ಅಥವಾ ಅಧ್ಯಕ್ಷನಾಗಲಿ ಮಾಡದೇ ಇರೋದಕ್ಕೆ ಕಾರಣ ಬಿಜೆಪಿಯವರು ಅಷ್ಟು ಜಲ್ಲ ಜನ ಇದ್ದು ಲೀಡರ್ಸ್ ಇದ್ದು ಸರ್ಕಾರ ಆಡಳಿತ ಮಾಡಲಿಲ್ಲ ಅಂದರೆ ಮೇಜರ್ ಆಗಿ ಇವತ್ತು ಇವೆರಡೂ ಒಂದಾಗುವಂಥದ್ದು ಇದರ ಮೇಲೆ ತೀರ್ಮಾನ ಆಗುತ್ತೆ ಅಧ್ಯಕ್ಷ ಮತ್ತು ಪ್ರತಿಪಕ್ಷದ ನಾಯಕ ಅಂತ ನನಗೆ ಒಳಿತಾ ಇದ್ದಾರೆ ಹೇಳ್ತೇನೆ ನನಗೆ ಆಶ್ಚರ್ಯ ಅವ್ರು ಹೋಗಿರೋದು ಜಾತ್ಯತೀತ ಪಕ್ಷ ಒಂದು ಕೋಮುವಾದಿ ಪಕ್ಷದ ಜೊತೆ ಹೋಗಿದ್ದಾರಲ್ಲ ಅದು ಆಶ್ಚರ್ಯ ನೀವು ಬಿಜೆಪಿ ಆಗಿದ್ದೀನಿ ಇದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ ಹೇಳಿದೆ ಇದ್ದೀನಿ ನಾನು ಬಿಜೆಪಿ ಇದ್ದೀನಲ್ಲ ಮಾಡೋದೆಲ್ಲ ಸರಿ ಅಂತ ಹೇಳಕ್ಕಾಗೋದಿಲ್ಲ ನಾನು ಇದ್ರೆ